ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ನನ್ನ ಸ್ನೇಹಿತರ ಒತ್ತಾಯದ ಮೇರೆಗೆ ನಾನು ಆಡಂಬರ ಹಾಗೂ ಅದ್ದೂರಿಯಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿಲ್ಲ. ಆದರೂ ಸಹ ಕೆಲ ಸ್ನೇಹಿತರು ನನ್ನ ಸ್ನೇಹಿತರ ಸ್ವಲ್ಪ ಜನ ಅವರಾಗ ಅವ್ರು ಬಂದು ಇದು ಮಾಡಿಕೊಂಡ್ರು. ನನಗೆ ಸುಮಾರು ಜನ ಹೇಳಿದ್ರು ನೀನು ಯಾಕೆ ಸುಮ್ಮನೆ ಅದ್ದೂರಿಯಾಗಿ ಬರ್ತೇ ಆಚರಣೆ ಮಾಡ್ಕೊತೀಯ, ಏನಾದ್ರೆ ನಿಮ್ಗೆ ಈಗ ಆಲ್ರೆಡಿ ಮಾಡ್ತಾ ಇದೆ ಇನ್ನೂ ಉತ್ತಮವಾದ ಕೆಲಸಗಳನ್ನು ಮಾಡೋ ಅಂತ ಭರವಸೆ ಕೊಟ್ಟಿದ್ದಾರೆ. ಅದು ನಾನು ಅವರ ದೊಡ್ಡವರ ಮಾತಿನಂತೆ ನಾನು ಇನ್ನು ಮುಂದೆ ಇನ್ನೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ಕೈಲಾದಷ್ಟು ಉತ್ತಮ ಕೆಲಸಗಳನ್ನು ಹಾಗೂ ಸಮಾಜ ಸೇವೆಯನ್ನು ಮಾಡಬೇಕಂತ ನಿರ್ಧರಿಸ್ಕೊಂಡಿದ್ದೀನಿ. ಇವತ್ತಿನ ದಿನ ನಾನು ಇಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದು ನನ್ನ ಸ್ನೇಹಿತರ ಕಾರಣ. ನನ್ನ ಸ್ನೇಹಿತರು ದುಂದುವೆಚ್ಚ ಮಾಡಬೇಡ ಈ ಥರ ಮಾಡ್ಕೊ ಅಂತ ಹೇಳಿದ್ರು. ಆ ಒಂದೇ ಕಾರಣದಿಂದ ನಾನು ಇವತ್ತಿಲ್ಲಿ ನನ್ನ ಬರ್ತನ ಆಚರಣೆ ಮಾಡ್ಕೊಳ್ಳೋದು. ಅಧ್ಯಕ್ಷರಾದ ನಮ್ಮ ಶ್ರೀನಿವಾಸರಾದ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಅನಾಥಾಶ್ರಮದಲ್ಲಿ ಮಕ್ಕಳ ಮುಂದೆ ಅವರ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಅವರು ದೇವರ ಆರೋಗ್ಯ ಈಶ್ವರ ಸುಖ ಸಂತೋಷನ ಕೊಡಲಿ ಅಂತ ದೇವರನ್ನ ಪ್ರಾರ್ಥಿಸ್ಕೊಳ್ತೀವಿ. ಶ್ರೀನಿವಾಸ ಅವರು ಚಂದ್ರಪುರ ಪುರಸರ ಪುರಸಭಾ ಅಧ್ಯಕ್ಷರು, ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರ್ತಾ ಇದ್ದೀವಿ. ಅವರಿಗೆ ದೇವರು ಅಷ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿಂದ ಅವರು ನೂರಾರು ಕಾರ್ಯ ಬಾಳಲಿಂದ ಅದೇ ರೀತಿ ಅವರು ಈ ಭಾಗದಲ್ಲಿ ಇರುವಂಥ ಅನಾಥಾಶ್ರಮದಲ್ಲಿ ಇವರು ಹುಟ್ಟುಹಬ್ಬ ಆಚರಣೆಯನ್ನು ಆಚರಿಸ್ಕೊತಾರೆ. ಇದು ಅವ್ರಿಗೊಂದು ಸ್ಫೂರ್ತಿ ಕೊಡಲಿ, ಭಗವಂತ ಅವರಿಗೆ ಅಷ್ಟೈಶ್ವರ್ಯ ಕೊಟ್ಟು ಹಾಗೆ ಅವರ ಹೆಂಡತಿ ಮಕ್ಕಳು ಚೆನ್ನಾಗಿ ಒಳ್ಳೆಯ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ. ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು
ಆಯುಷ್ಯ ಆರೋಗ್ಯ ನೀಡಲಿ ಅಂತ ಹಾರೈಸುತ್ತೇನೆ. ಆಚರಿಸಿಕೊಳ್ಳುತ್ತಿರುವ ಶ್ರೀನಿವಾಸ ಅಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ ಶ್ರೀನಿವಾಸ ಹಳೆ ಚಂದಾಪುರ ಹಾಗೂ ಪುರಸಭೆ ಅಧ್ಯಕ್ಷರು 43 ವರ್ಷದ ಅವರಿಗೆ ಋತುಪೂರ್ವಕ ವಂದನೆಗಳು.